ಜನನೇ ಎಲ್ಲ ಮಾಡೋದಿದ್ರೆ ಸರ್ಕಾರಗಳಿಗೆ ಯಾತಕ್ಕಾಗಿ? ಜನ ಎಲ್ಲ ಮಾಡೋದಿಲ್ಲ ಅಂತ ತಾನೇ ಜನ ಸರ್ಕಾರಗಳನ್ನ ಅಸ್ತಿತ್ವಕ್ಕೆ ತಂದಿರತಕ್ಕಂಥದ್ದು. ಆದ್ರಿಂದ ಸರ್ಕಾರ ಇದ್ದು ಜನ ಮಾಡ್ತಾ ಇಲ್ಲ, ಜನ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಬಿಟ್ಟು ಹೋಗ್ಬಿಡ್ಬೇಕಷ್ಟೇ. ಎಲ್ಲ ಜನರ ಮೇಲೆ ಜವಾಬ್ದಾರಿಯನ್ನು ಕೊಟ್ಟುಬಿಟ್ರೆ, ಜನರಿಗೆ ಅದನ್ನು ಹೊಣೆಯನ್ನಾಗಿ ಕೊಟ್ಟುಬಿಟ್ರೆ ಜನ ಯಾವ ರೀತಿಯಲ್ಲಿ ನಡ್ಕೋತಾರೆ? ಜನಕ್ಕೆ ತಾವು ಹೇಗೆ ನಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂತನೋ ಕಾರಣದಿಂದಲೇ ಅವರು ಸರ್ಕಾರಗಳನ್ನು ಮಾಡಿರ್ತಕ್ಕಂಥದ್ದು, ಅವರು ಪ್ರತಿನಿಧಿಗಳನ್ನು ಶಾಸನಸಭೆಗಳಿಗೆ ಕಳಿಸಿರ್ತಕ್ಕಂಥದ್ದು, ಆ ಪ್ರತಿನಿಧಿಗಳು ಸಮಯೋಚಿತವಾಗಿರ್ತಕ್ಕಂಥ ನಿಷ್ಕರ್ಷೆಯನ್ನು ಬಳಸಿ ಅವರು ನಿರ್ಧಾರಗಳನ್ನು ತೆಗೆದುಕೊಂಡು ಜನರ ಪರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಅದು ಬಿಟ್ಟು ಜನ ಯಾಕೆ ಮಾಡ್ತಿಲ್ಲ, ಜನ ಹೀಗೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಪ್ರತಿನಿಧಿಗಳೆಲ್ಲ ಮನೇಲಿ ಕೂತ್ಕೋಬೇಕಾಗ್ತದೆ, ಜನ ತಮ್ಮ ಪಾಡಿಗೆ ಏನು ಮಾಡಬೇಕು ಅದನ್ನ ಮಾಡ್ತಿರ್ತಾರೆ. ಇಲ್ಲಿ ಇರ್ತಕ್ಕಂಥದ್ದಿಷ್ಟೇ, ಜನರು ಮಾಸ್ಕನ್ನು ಹಾಕ್ಕೋಬೇಕು, ಜನರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಮಾಡಬೇಕು, ಸಾಮಾಜಿಕ ಅಂತರ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ದೈಹಿಕ ಅಂತರವನ್ನು ಕಾಪಾಡ್ಕೋಬೇಕು, ಒಬ್ಬರಿಂದೊಬ್ಬರು ದೈಹಿಕವಾಗಿ ದೂರವಾಗಿರಬೇಕು, ಒಬ್ಬರ ಜೊಲ್ಲು ಅಥವಾ ಒಬ್ಬರ ಸಿಂಬಳ ಇನ್ನೊಬ್ಬರಿಗೆ ಹಾರದಂತೆ ತಲುಪದಂಗೆ ನೋಡ್ಕೋಬೇಕಾಗ್ತದೆ, ಒಬ್ಬರ ಸೀನ್ ಇನ್ನೊಬ್ಬರಿಗೆ ತಲುಪದಾಗೆ ನೋಡ್ಕೋಬೇಕು. ಆದರೆ ಅದು ಜನರಿಗೆ ಗೊತ್ತಾಗದಿದ್ದರೆ, ಗೊತ್ತಾಗಬೇಕು ಅಂತೇನಿಲ್ಲ, ಜನರಿಗೆ ಅದೆಲ್ಲ ಗೊತ್ತಿದ್ದರೆ ಅವರು ಸರ್ಕಾರವನ್ನು ಅವರೇ ನಡೆಸ್ತಿದ್ರೋ ಏನೋ, ಅಥವಾ ಅವರೇ ಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ಅಥವಾ ಅಧಿಕಾರಿಗಳು ಆಗ್ತಿದ್ರೋ ಏನೋ. ಅವರು ಆಗಿಲ್ಲದ ಕಾರಣದಿಂದಲೇ ಅವರು ಅಂತಹ ಮಹಾತ್ಮರಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಅವರು ನಿರ್ಧಾರವನ್ನು ಮಾಡಬೇಕು, ಜನರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಜನರು ಇಂಥೆಲ್ಲದಕ್ಕೆ ಬದ್ಧರಾಗಬೇಕು, ಅವರು ಇದಕ್ಕೆಲ್ಲ ಕ್ರಮಬದ್ಧವಾಗಿ ಅವರು ಒಳಗಾಗಬೇಕು ಅನ್ನತಕ್ಕಂಥದ್ದು ಸರ್ಕಾರ ಮಾಡಬೇಕಾಗ್ತದೆ. ಮಾಡದಿದ್ದರೆ ಒಂದಷ್ಟು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಆ ಕಠಿಣ ಕ್ರಮ ಏನು ಅಂತ ಜನ ಗೊತ್ತಾಗಬೇಕು, ಅದನ್ನು ಪದೇ ಪದೇ ಹೇಳಬೇಕು ಜನರಿಗೆ, ಪದೇ ಪದೇ ಹೇಳಿ ಅವರು ಜನ ಅಂತಂದರೆ ಅದನ್ನು ಪಾಲಿಸದಿದ್ದರೆ ಅಥವಾ ಅವರು ಮಾಸ್ಕ್ ಹಾಕೋದನ್ನು ಮಾಡದಿದ್ದರೆ ಅಥವಾ ಅವರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡದಿದ್ದರೆ ಅಥವಾ ಅವರು ಬೇರೆಯವರಿಗೆ ಜವಾಬ್ದಾರಿ ರಹಿತವಾಗಿ ಅವರು ಸೋಂಕನ್ನು ಹರಡ್ತಾ ಇದ್ದರೆ ಅವ್ರಿಗೆ ಯಾವ ರೀತಿಯಲ್ಲಿ ಶಿಕ್ಷಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅಂಥ ಕ್ರಮವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಹೊಣೆಯಾಗಬೇಕು. ಅದರಿಂದ ಜನರಿಗೆ ನಿಜವಾಗ್ಲೂ ಅನಾನುಕೂಲವಾದರೆ, ಜನರು ಅದರಿಂದ ಕಷ್ಟವನ್ನು ಅನುಭವಿಸಿದರೆ ಸರ್ಕಾರ ಅದಕ್ಕೆ ನೈತಿಕ ಹೊಣೆಯನ್ನು ಹೊರಬೇಕಾಗ್ತದೆ. ಇದೆಲ್ಲ ಮಾಡಿದರೆ ಮಾತ್ರ ಜನ ಖಂಡಿತವಾಗಿ ಒಂದಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸರ್ಕಾರವೇ ಜವಾಬ್ದಾರಿ ಕಳ್ಕೊಂಡಂಥ ರೀತಿಯಲ್ಲಿ, ಸರ್ಕಾರವೇ ತನಗೇನದ್ರ ಬಗ್ಗೆ ಗೊಡವೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಜನರಿಂದ ಏನನ್ನು ನಿರೀಕ್ಷಿಸ್ತೀರಾ ನೀವು?